ಸಾಧಿಸಬೇಕು ಅನ್ನೋ ಅಂತ ಟಾರ್ಗೆಟ್ ಇಟ್ಕೊಂಡು ಸ್ಟಡಿ ಮಾಡಿದ್ರೆ ಈ ಸಾಧನೆಗಾಗಿ ನಿಮ್ಮ ಓದು ಬಾರಿಗೆ ನಿಮ್ಮ ಪರಿಶ್ರಮ ಹೇಗೆ? ಪ್ರತಿದಿನ ಶಾಲೆಯಲ್ಲಿ ಕಲಿಸಿದ ಪಾಠವನ್ನು ಅದೇ ದಿನ ಓದ್ತಾ ಇದ್ದೆ, ಆಮೇಲೆ ಓದಿದ್ದನ್ನ ಮನನ ಮಾಡ್ಕೊಳ್ತಾ ಇದ್ದೆ. ಏನಾದ್ರೂ ಟ್ಯೂಷನ್ ಕ್ಲಾಸ್ಗೆ ಹೋಗಿದ್ರಾ? ಇಲ್ಲ, ಟ್ಯೂಷನ್ ಕ್ಲಾಸ್ಗೆ ಹೋಗ್ಲಿಲ್ಲ, ಯಾಕಂದ್ರೆ ನಮ್ ಶಾಲೆಯಲ್ಲಿ ಕೊಡುವಂತ ಶಿಕ್ಷಣ ತುಂಬಾ ಚೆನ್ನಾಗಿತ್ತು. ಟ್ಯೂಷನ್ ಹೋಗುವಂತ ಅವಶ್ಯಕತೆ ನಿಮ್ಮ ತಂದೆ ತಾಯಿ ಪ್ರೋತ್ಸಾಹ? ತಂದೆ ತಾಯಿ ಇಬ್ರು ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು. ಆಮೇಲೆ ನನ್ನ ತಂದೆ ನಾನು ಏನ್ ಕೇಳಿದ್ರು ಅದೇ ದಿನ ತಂದು ಕೊಡ್ತಾ ಇದ್ರು. ಕ್ರೀಡೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಆ ಕ್ಷೇತ್ರದಲ್ಲಿ ನಿಮ್ಗೆ ಏನಾದ್ರೂ ಒಂದು ಆಸಕ್ತಿ ಇದೆಯೋ? ಆಸಕ್ತಿ ಇದೆ, ಯಾಕಂದ್ರೆ ಶೈಕ್ಷಣಿಕ ಸಾಧನೆಗೆ ನಾವು ಏನು ಓದ್ತೀವೋ ಅದನ್ನ ಪಠ್ಯೇತರ ಚಟುವಟಿಕೆಯಿಂದ ನಾವು ಇನ್ನು ಆಕ್ಟಿವ್ ಆಗ್ಬಹುದು. ಮೊಬೈಲ್ ದೂರದರ್ಶನಗಳಿಗೆ ಬಲಿಯಾಗ್ತಾ ಇದೆ. ಈ ಸಾಮಾಜಿಕ ಜಾಲತಾಣಗಳು ನಮ್ಮ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ಮಾರಕ ಆಗ್ತಾ ಇದೆ ಅನ್ನುವಂಥ ಬಹುದೊಡ್ಡ ಒಂದು ಕೂಗು ಪಾಲಕ ಬಂಧದಿಂದ ಕೇಳಬರ್ತೇವೆ. ಸಾಮಾಜಿಕ ಜಾಲತಾಣದಿಂದ ಸ್ವಲ್ಪ ದೂರ ಇರಬೇಕು. ಸಾಮಾಜಿಕ ಜಾಲತಾಣಗಳು ನಮ್ಮ ಓದಿಗೆ ಮಾರಕವಾಗುವ ಸಾಧ್ಯತೆ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಮೇಲೆ ಪಾಲಕರ ಒಂದು ಮಾನಸಿಕ ಒತ್ತಡ ಜಾಸ್ತಿ ಆಗಿದೆ. ಹಾಗೇನೆ ಅವರು ನನ್ಗೆ ಹೇಳ್ತಾ ಇದ್ರು, ನಿನ್ನನ್ನು ನಿಂಚತ್ತೇನೆ ಕಂಪೇರ್ ಮಾಡು, ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಬೇಡ, ನಿನ್ನ ಹಿಂದಿನ ಪರೀಕ್ಷೆ ಅಂಕಗಳನ್ನ ನೋಡಿ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಪ್ರಯತ್ನ ಮಾಡು. ಇದು ನಾಗಾಂಜಲಿಯವರ ಮನದಾಳದ ಮಾತು.